ಚಿಂತ್ಯಾ ಸರ್ವದೇವೈ ಕವಂದ್ಯ ಪರಮ ಗುರು ರವಿಷ್ಠ ವಾಪ್ತಿದ ಸಜ್ಜನಾ ನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೋ ಶ್ರೀಪತಿ ಮಾನದೋನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿಸ ಭಕ್ತ ಹಾರ್ದೋಚ ತಮೋನಿ ಹಂತ ವ್ಯಹಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುತಾತ್ಮ ಬಿಂಬಸೈಶ್ವರ್ಯ ಕಾಂತಿ ಪ್ರದತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶಿ ಚಂದ್ರ ಮಹಾಜೇತ್ಯ ಸಂಖ್ಯೋರ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೋದು ಏನಂದ್ರೆ ನರಸಿಂಹ ಆಯ್ತು, ಆಮೇಲೆ ಮಾರ್ಗದಲ್ಲಿ ವರಾಹನಾಗಿ ಅಂತ. ಏನು ಮಾರ್ಗದಲ್ಲಿ ಹೇಗೆ ವರಾಹದೇವರು ಅಂದ್ರೆ ಇದಕ್ಕೆ ನಮ್ಗೆ ವರಾಹ ಅವತಾರವೇ ತಗೊಳ್ಳೋದು ಈಸಿ, ಅದಕ್ಕೆ ಅವರು ಕೊಟ್ಟಿದ್ದಾರೆ. ವರಾಹ ಅವತಾರವೇ ತಕೊಂಡ್ರೆ ನಮ್ಗೆ ಅವತಾರದಲ್ಲಿ ಏನಾಯ್ತು, ಆ ಒಂದು ಭೂಮಿಯನ್ನ ಎತ್ತುಕೊಂಡು ಬರುವಾಗ ಈ ಹಿರಣ್ಯಾಕ್ಷ ಬರ್ತಾನೆ, ಹಿರಣ್ಯಾಕ್ಷನ ಸಂಹಾರ ಮಾಡಿ ತಿರುಗ ಭೂಮಿ ಅಂದ್ರೆ ಇದು ಒಂದು ಒಂದು ಫಿಗರಿಟಿವ್ ಆಗಿ ಇದಾಗಿ ಹೇಳ್ತಾ ಇದ್ದಾರೆ. ಭೂಮಿ ಬರಬೇಕಂದ್ರೆ ಭೂಮಿ ಭೂದೇವಿಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಎಲ್ಲರೂ ಇರಬೇಕು, ಎಲ್ಲರಿಗೇನು ಆವಾಸ ಸ್ಥಾನ, ಎಲ್ಲರೂ ಕರ್ಮ, ಮೂರು ವಿಧ ಜೀವಿಗಳು ಕರ್ಮವನ್ನ ಮಾಡ್ಲಿಕ್ಕೆ ಒಂದು ನೆಲೆಯಾಗಿ ಆಶ್ರಯವಾಗಿ ಇರಬೇಕು. ಅವರಲ್ಲಿ ಕರ್ಮ ಮಾಡಬೇಕಂದ್ರೆ ಅವ್ರಿಗೆ ಜೈತ್ರೇಯ ಭಾಷೆಯಲ್ಲಿ ಬರುತ್ತೆ, ಅವರವರಿಗೆ ನಾವು ಒಂದು ಬೀಜವನ್ನ ಭೂಮಿಯಲ್ಲಿ ಬಿತ್ತಿದಾಗ ಈ ಬೀಜ ಹೇಗೆ ಹೆಚ್ಚಿದೆ ಅಂತ, ಬೀಜ ಅದು ನೇಚರ್ ಅಂತೀವಿ. ಒಂದು ಬೀಜವನ್ನ ಬಿತ್ತಿದಾಗ ಅದು ಮೊಳಕೆ ಬರುತ್ತೆ, ಒಂದು ಬೀಜ ಹಾಕಿದ್ರೆ ನೂರು ಬೀಜ ಕೊಡುತ್ತೆ. ಇದು ಇದು ಇಸ್ ಅ ಪ್ರಾಪರ್ಟಿ ಆಫ್ ಸಾಯಿಲ್ ಅಂತೀವಿ. ಅದು ಮರುಭೂಮಿಯಲ್ಲಿ ಹೋದ್ರೆ ಪ್ರಾಪರ್ಟಿ ಆಫ್ ಸಾಯಿಲ್ ಗೊತ್ತಾಗೋದೇ ಇಲ್ಲ. ಆ ಪ್ರಾಪರ್ಟಿ ಅದು ಅಲ್ಲಿಂದ ಮಳೆ ಬರಬೇಕು, ಅಲ್ಲಿ ಅವಳು ಭೂಮಿಯಿಂದ ಪಾಕ. ಅದಕ್ಕೆ ಹೇಳ್ತೀವಿಲ್ಲ ನಾವು ನಮ್ ಕಾಲದಲ್ಲಿ ಮಾಡ್ತಾ ಇದ್ರು, ಆ ಒಂದು ಹಣ್ಣನ್ನ ಅವಳು ಕಾಯಿ ತೆಗೆದು ಮಾವಿನ ಕಾಯಿಯನ್ನ ತೆಗೆದು ಅದನ್ನ ಅಕ್ಕಿ ಮೂಟೆಯಲ್ಲಿ ಹಾಕಿ ಇಡೋರು, ಅಕ್ಕಿಯಲ್ಲಿ ಬಿಸಿ ಇರೋದು. ಇವಾಗ್ಲೂ ಉಪನಯನ ಮಾಡುವಾಗ ಹುಡುಗನ್ನ ಅದ ಮೇಲೆ ಅಕ್ಕಿ ಮೇಲೆ ಕೂಡ್ಸೋದು ಇದೆಲ್ಲ, ಯಾಕೆಂದ್ರೆ ಅಲ್ಲಿ ಇರುವಂತ ಬಿಸಿ, ಅದು ಅಲ್ಲಿ ಒಂದು ಬಿಸಿ ಇರತ್ತಂತ, ಹೀಟ್ ಎವ್ರಿಥಿಂಗ್ ತಕ್ಕುವ ಮಾಡುತ್ತಂತ, ತಕ್ಕುವ ಮಾಡಿ ಕೊಡುವಂತದ್ದು. ಅದಕ್ಕೆ ಸಿಂಬಾಲಿಕ್ ಆಗ ಈ ಪೃಥ್ವಿ ತಾಯಿ ನಮ್ಗೆ ತಕ್ಕುವ ಮಾಡಿ ತಾಯಿ ಇವಳು ತಕ್ಕುವ ಮಾಡಿ ಕೊಡ್ತಾಳೆ. ನೀರು ಆಮೇಲೆ ಸೂರ್ಯ ಇದಕ್ಕೆ ನಾವು ವೈಶ್ವದೇವ ಅಂತ ಅದೆಲ್ಲ ಮಾಡಿದ್ರೆ ಇದೆಲ್ಲ ಇವರು ಮಾಡೋ ಇಷ್ಟು ಈ ಪೃಥ್ವಿ ದೇವಿ ಮಾಡ್ತಾಳೆ, ಕಾರ್ಯ ಮಾಡಿ ಕೊಡ್ತಾ ಇದ್ದಾಳೆ. ನಾವು ಅದೇ ಸಮುದ್ರ ವಸನೆಯ ದೇವಿ ಅದು ಹೇಳ್ತೀವಲ್ಲ, ಇಷ್ಟು ಅವಳು ಮಾಡೋ ಕಾರ್ಯ ಅದ್ ಅವಳು ಯಾಕೆ ಮಾಡ್ತಾಳೆ ಅಂದ್ರೆ ಅವಳ ಪೂಜೆ. ಅದು ದೇವರು ಈ ವಿಶೇಷವನ್ನ ಪೃಥ್ವಿಯಲ್ಲಿ ಇಟ್ಟಿದ್ದಾನೆ, ಆ ವಿಶೇಷವನ್ನ ದೇವರಿಗೆ ಅವರು ನಮಗೆ ದೇವರು ಭೂಮಿದೇವಿ ಬಂದು ತನಗೆ ಕೊಟ್ಟಿದ್ದನ್ನ ಎಲ್ಲರಿಗೇನು ಕೊಡಬೇಕು. ಅದು ಅವಳು ಮಾಡುವುದು ನಮಗೆ ಉಪಕಾರ ಆಗತ್ತೆ, ಬಟ್ ಅವಳು ಮಾಡುವಂಥದ್ದು ನಮ್ಮ ಮೂಲಕ ಸಾಧನೆ ಮಾಡಿಸೋದು ಅವಳದು ಒಂದು ಒಂದು ಮುಖ ಆಗತ್ತೆ. ಇನ್ನೊಂದು ಅದೇ ಅವಳ ಪೂಜೆ ನಮಗೆ ದೇವರು. ಇದು ಅವಳು ಪಾಠ ಹೇಳ್ಕೊಡ್ತಾಳೆ ನಮ್ಗೆ. ನಮ್ಮ ಒಬ್ಬೊಬ್ಬರಲ್ಲಿನೂ ಒಂದೊಂದು ಏನೋ ಒಂದು ಇಟ್ಟಿರ್ತಾನೆ ದೇವರು, ಏನೋ ಒಂದು ಈವನ್ ಇಟ್ ಮೇಲೆ ಲೌಕಿಕವಾಗಿಯೇ ಇರ್ಬೋದು, ಏನೋ ಒಂದು ವಿಶಿಷ್ಟತೆಯನ್ನ ಇಟ್ಟಿದ್ದಾನ ದೇವರು. ಅದನ್ನ ನಮಗೆ ನಾವು ಇಟ್ಟುಕೊಳ್ಳೋದಿಲ್ಲ, ಅದನ್ನ ಆ ಒಂದು ವಿದ್ಯೆ ಮೂಲಕವಾಗ ದೇವರಿಗೆ ಸಲ್ಲಿಸುವಂತ ಪೂಜೆ ಮಾಡುವಾಗ ಇದು ದೇವರ ಪೂಜೆ ಅಂತ ತಿಳ್ಕೊಂಡು ಮಾಡಿದ್ರೆ ನಾವು ಮಾಡುವಂತ ಈ ಲೌಕಿಕ ಅದ್ಗತರ ಇವನ ವಾಕಿಂಗು ಒಂದು ಸಾಧನೆ ಆಗ್ಬಿಡುತ್ತೆ ದೇವರನ್ನಕ್ಕಿಂತ. ಒಂದೊಂದು ಕಣ ಕಣದಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ತೀವಿ ವಾಕಿಂಗು, ಇಲ್ಲಿಂದ ಅಲ್ಲಿ ಹೋಗುವಾಗ ಇಲ್ಲಿ ಒಂದು ರೂಪ ದೇವ ನಿಂತಿದ್ದಾನೆ, ಅಲ್ಲಿ ಒಂದು ರೂಪ ನಿಂತಿದ್ದಾನೆ, ಈ ರೂಪದಿಂದ ಅಲ್ಲಿ ಹೋಗ್ತೀನಿ ಆ ಕಾರಣದಿಂದ ಕಾರ್ನರ್ ನಾವು ವಾಕಿಂಗ್ ಹೋಗ್ತೀವಲ್ಲ ಇದು ದಿಕ್ಕಿಗೆ ಸಂಬಂಧಪಟ್ಟದ್ದು. ಹೀಗೆ ಹೋಗುವಾಗ ದೇವರ ಚಿಂತನೆ ಒಂದು ಚೂರು ಬಂದ್ರೆ ಈವನ್ ನಾವು ಮಾಡುವಂತ ಎಕ್ಸಸೈಸ್ ವಾಕಿಂಗು ಒಂದು ಸಾಧನೆ ಪೂಜಾ ರೂಪ ಆಗತ್ತಂತ. ಸೊ ಈ ಒಂದು ಪೃಥ್ವಿ ದೇವತೆಗೆ ಇದು ದೇವರು ಕೊಟ್ಟಿದ್ದಾನೆ, ಅವಳ ಜವಾಬ್ದಾರಿ ಹಾಕ್ಕೊಟ್ಟಿದ್ದ. ಸೂರ್ಯ ಉದಿಸಬೇಕು ದಿನಾಗ್ಲೂ, ಬೆಳಿಗ್ಗೆ ಉದಿಸಬೇಕು ಅವನು, ಸಾಯಂಕಾಲ ಅಸ್ಮನವಾಗು, ಇದು ಒಂದೊಂದು ಚಂದ್ರನಿಗೆ ಒಂದೊಂದು ಕೊಟ್ಟಿದ್ದಾನೆ, ಭೂಮಿಗೂ ಕೊಟ್ಟಿದ್ದಾನೆ. ಈ ಭೂಮಿಯನ್ನ ಅವನು ಅದು ಹೇಳ್ತಾರಲ್ಲ, ಈ ಭೂಮಿಯನ್ನ ಕಕ್ಷೆಯಿಂದ ಕಳಚಿ ಹೋಯ್ತು ಈ ತರ ಹೇಳ್ತಾ ಅಂದ್ರೆ ಏನು ಅಂದ್ರೆ ಕಕ್ಷೆಯಿಂದ ಕಳಚಿ ಹೋಯ್ತಾ ಇಲ್ಲವ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಭೂಮಿ ತನ್ನ ಧರ್ಮವನ್ನ ತನಗೆ ದೇವರು ಕೊಟ್ಟ ಜವಾಬ್ದಾರಿಯನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ, ಅದನ್ನ ಅವಳನ್ನು ಮೀರಿ ಹೋಯ್ತದು. ಶಿ ಇಸ್ ಹೆಲ್ಪ್ಲೆಸ್.
ಆವಾಗ ದೇವರು ಬಂದು ಅವಳನ್ನ ಆ ಮಾರ್ಗ ಅವಳ ಸಾಧನೆ ಮಾರ್ಗದಲ್ಲಿ ವರಾಹನಾಗಿ ಮಾಡಿದ ಅಂತ ಭರತ ಮಾಡಿದ್ದು ಮಾತ್ರ ಇಲ್ಲ, ಅವನು ಮುಂದೆ ಮಾಡ್ಲಕ್ಕೆ ಎಲ್ಲವೂ ವರಾಹ ರೂಪದಿಂದ. ನಾವು ವರಾಹ ರೂಪದ ಚಿಂತನೆ ಇದು ಬಂದಾಗ ನೋಡ್ತೀವಿ, ಈ ವರಾಹನನ್ನ ನಾವು ಯಜ್ಞ ವರಾಹ ಅಂತನೇ ಮಾಡ್ತೀವಿ. ಯಜ್ಞ ವರಾಹ ಅಂದ್ರೆ ಏನಾಗುತ್ತೆ, ಮೊತ್ತ ಮೊದಲು ಯಜ್ಞ ಮಾಡ್ಲಕ್ಕೆ ಪ್ರದೇಶ, ಅದಕ್ಕೆ ಇವತ್ತು ಯಜ್ಞ ಲಿಟ್ರಲ್ ಆಗಿ ಆಹುತಿ ಹವನ ಇದೆಲ್ಲ ಮಾಡಬೇಕಂದ್ರೆ ಭೂಮಿಯಲ್ಲಿ ಮಾಡಬೇಕಂದ್ರೆ ನಾವು ಹೇಳ್ತೀವಲ್ಲ ಭೂಮಿಯಲ್ಲಿ ರಂಗೋಲಿ ಹಾಕ್ತೀವಿ, ನಾವು ಭೂಮಿಯಲ್ಲಿ ಏನೇ ಮಾಡಬೇಕಂದ್ರು ಹೊರಗೆ ಹೊರಗೆ ಮನೆ ಒಳಗೆ ಮಾತ್ರ ಅಲ್ಲ ಹೊರಗೆ ಹಾಕುವಾಗ್ಲೂ ಅಲ್ಲಿ ವರಾಹನನ್ನ ಚಿಂತನೆ ಮಾಡ್ತೀವಿ. ವರಾಹ ಅವನನ್ನೇ ವರಾಹ ರೂಪ ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡ್ತೀನಿ, ಭೂಮಿ ಕೊಟ್ಟಿದ್ದಾನೆ ಅಂತ ನಾವು ಮಾಡ್ತೀವಲ್ಲ. ಹಾಗೆ ವರಾಹ ಚಿಂತನೆ ಬರಬೇಕು ನಮ್ಗೆ. ಅದಕ್ಕೆ ಅವನು ನಾಟ್ ಓನ್ಲಿ ಭೂಮಿಯನ್ನ ತಂದು ಇಟ್ಟದ್ದು ಮಾತ್ರ ಇಲ್ಲ, ಆ ವರಾಹ ರೂಪದಿಂದ ಅವನು ಎಲ್ಲವನ್ನು ಯಜ್ಞ ಯಾಗ ಮಾಡ್ಬೇಕಂದ್ರೆ ಏನಿದೆ ಏನ್ ಸಾಮಗ್ರಿ ಇದೆ ಎಲ್ಲ ಜಡಗಳಿದೆಲ್ಲ ಆ ಒಂದೊಂದಲ್ಲಿನು ವಿಶೇಷವಾಗಿ ಅವನು ಇಟ್ಟಿದ್ದಾನಂತ ಹೇಳಿ ಆ ವರಾಹ ಅವತಾರದಲ್ಲಿ ಅಲ್ಲಿ ಭಾಗವತದಲ್ಲಿ ಬಂದ ವಿಷಯವೇ ಇದು. ಅದಕ್ಕೆ ಅದನ್ನ ನೋಡಿ ಎಲ್ಲ ದೇವತೆಗಳಿಗೆ ಅಷ್ಟೊಂದು ಸಂತೋಷ ಆಯ್ತು ಅಂದ್ರೆ, ಯಾಕೆಂದ್ರೆ ಒಂದೊಂದಲ್ಲಿನು ಅವನು ಆ ವಿಶೇಷ ವಿಭೂತಿಯನ್ನ ತನ್ನ ಅಂದ್ರೆ ಇವಾಗ ಒಂದು ತಕೊಂಡ ಅವನ ತೊಕ್ಕನಿಂದ ಒಂದೊಂದು ಹೇಳ್ತಾರೆ ಆ ವರಾಹ ರೂಪ ಭಗವಂತನ ತೊಕ್ಕ ಒಂದು ತೊಕ್ಕಗೆ ಅವನ ಚರ್ಮಕ್ಕೇನೋ ಅವನ ಕಣ್ಣಿಗೇನೋ ವ್ಯತ್ಯಾಸ ಇಲ್ಲ, ಬಟ್ ಇಲ್ಲಿ ಒಂದು ವಿಶೇಷ ಆಶ್ರಯ ಮಾಡಿಕೊಂಡು ಅಲ್ಲಿ ವೇದಗಳನ್ನ ವೇದ ಇಲ್ಲಿ ಭೂಮಿಯಲ್ಲಿ ನಾವು ಇರ್ತೀವಿ, ಭೂಮಿಯಲ್ಲಿ ಇದ್ದು ಈ ಪಾರ್ಥಿವ ದೇಹ ಬಂದಾಗ ಅಧಿಕಾರಿಗಳು ತಕೋಬಹುದು, ವೇದಗಳು ಉಚ್ಚಾರಣೆ ಮಾಡ್ತೀವಿ, ವೇದಗಳ ಅರ್ಥ ಈ ಹೇಳುವಾಗ್ಲೂ ಒಂದೊಂದು ಅಕ್ಷರದಿಂದ ಬರ್ತಾನೆ ಮಾತೃ ಕಾಣ್ಯ ಇದೆಲ್ಲ ಬರುತ್ತಲ್ಲ ಈ ವೇದಕ್ಕೆ ಅನುಗುಣವಾಗಿರೋದು ಇದು ಎಲ್ಲ ಬರ್ಲಕ್ಕೆ ಆಶ್ರಯ ಏನು? ಈ ಥಾಟ್ಸ್ ನಮ್ಮಲ್ಲಿ ಬರೋಲಿಕ್ಕೆ ಫಸ್ಟ್ ವೇದ ಇರಬೇಕು, ಅದು ನಮ್ಮ ನಾಲಿಗೆಯಿಂದ ಅದು ಅಭಿವ್ಯಕ್ತ ವೇದ ಅಂದ್ರೆ ವೇದಕ್ಕೆ ಅನುಗುಣವಾದ ಹರಿದಂ ಸರ್ವತೋಪಲಿ ಇದು ಅಭಿವ್ಯಕ್ತ ಆಗ್ಬೇಕು, ಅಭಿವ್ಯಕ್ತ ಆದಾಗ ಅದು ಅರ್ಥ ತಿಳ್ಕೊಂಡು ಇದೆಲ್ಲ ಇರ್ಲಕ್ಕೆ ಏನು ಒಂದು ದೇವರ ತೊಕ್ಕೆ ಚರ್ಮವೇ ಅದಕ್ಕೆ ಆಶ್ರಯವಾಗಿತ್ತು. ಅದರಿಂದ ವೇದವನ್ನು ಯಾಕೆ ಇದು ಮಾಡಿದ ಅಂದ್ರೆ ಭೂಮಿಯನ್ನ ಆ ದೈತ್ಯ ತೀಳಿ ಹೋಗ್ಬಿಟ್ಟು ಅದರಿಂದ ಈ ಕಂಪ್ಲೀಟ್ಲಿ ಟ್ರೈ ಟು ರಿಮೂವ್ ದ ಸತ್ವಾಂಶಗಳು ಆ ವಾಟ್ ಎವರ್ ಇಟ್ ಇಸ್ ಅದನ್ನ ನಾಶ ಮಾಡಬೇಕು. ಅವನು ದುಷ್ಟಶಕ್ತಿಯನ್ನ ಇಟ್ಟಿದ್ದಾನೆ, ಆ ದುಷ್ಟಶಕ್ತಿಯನ್ನ ತೆಗೆದಾ ಇಟ್ಟು ತೆಗೆದ ಮೇಲೆ ಒಳ್ಳೆ ಶಕ್ತಿಗಳು ತುಂಬಬೇಕಲ್ಲ, ಒಳ್ಳೆ ಶಕ್ತಿಗಳು ಹೇಗೆ ತುಂಬತ್ತಂದ್ರೆ ದೇವರ ಚಿಂತನೆಯಿಂದ ತುಂಬತ್ತ. ಈ ದೇವರ ಚಿಂತನೆಯನ್ನು ಹೇಗೆ ಮಾಡ್ಬೇಕು? ಈ ವರಾಹ ರೂಪವನ್ನೇ ಇಟ್ಟುಕೊಂಡು, ಯಾಕೆಂದ್ರೆ ನೋಡಿ ವರಾಹ ರೂಪ ನಾವು ಅದಕ್ಕೆ ವರಾಹ ಅಂತ ಹಾಕುವಾಗ ಹಂದಿ ತರ ಹಾಕ್ತ, ಯಾಕೆ ಹಂದಿ ತರ ದೇವರು ಹಂದಿಯಾಗಿ ಬಂದನಂದ್ರೆ ಅಲ್ಲಿ ಹಂದಿಯಲ್ಲಿ ಇಟ್ಟಿರುವಂತ ವಿಶೇಷ ಧರ್ಮ ಒಂದು ಇಟ್ಟಿರ್ತಾನೆ. ಇಫ್ ಯು ಅಬ್ಸರ್ವ್ ನಮ್ಮೂರ್ಲಿಲ್ಲ ಹಂದಿಗಳು ನೋಡಿದಾಗ ಅದಕ್ಕೆಲ್ಲ ಸ್ಪೋರ್ಟ್ ಅದು ಇದೆಲ್ಲ ಅದನಂತರ ಮಣ್ಣನ್ನ ಶೀಲಿ ಮೇಲಕ್ಕೆ ಎತ್ತೋದು, ಇಟ್ ಕೀಪ್ಸ್ ಡಿಗ್ಗಿಂಗ್ ಅಂತ ಹೇಳ್ತಾರಲ್ಲ ಮೇಲಕ್ಕೆ ತಳ್ಳೋದು, ಆ ಒಂದು ಧರ್ಮ ಅದರಲ್ಲಿ ವಿಶೇಷವಾಗಿ ಇಟ್ಟಿದ್ದಾನೆ. ಸೊ ಆ ಧರ್ಮ ಅವನು ಆ ರೂಪದಿಂದ ಅವನು ಮಾಡಿಸ್ತಾನೆ ಮೇಲಕ್ಕೆ ಎತ್ತೋದು ಅಂತ. ಅದಕ್ಕೆ ವರಾಹ ಅಂದ್ರೆ ಇಟ್ ಈಸ್ ಪುಲ್ಲಿಂಗ್ ಅಸ್, ನಮ್ಗೆ ಅದೇ ಹೇಳ್ತಾರೆ ಸದ್ಭಾವೆ ಸಾಧುಭಾವೆ ಅಂತ ಹೇಳುವಾಗ ನಾವು ಚಂದ ಇರಬೇಕು ಅಂದ್ರೆ ಚಂದಾಗಿರ್ಬೇಕು, ಯಜ್ಞ ಮಾಡ್ತಾ ಇರಬೇಕು ಅದು ದೇವರ ಪರವಾಗಿ ಮಾಡ್ತಾ ಇರ್ಬೇಕು, ಯಜ್ಞ ಮಾಡ್ತಾ ಇರ್ಬೇಕು ಅಂದ್ರೆ ಒಳ್ಳೆ ದೇವರ ಪೂಜೆಯನ್ನ ಮಾಡ್ತಾ ಇರ್ಬೇಕು, ಆ ದೇವರ ಚಿಂತನೆ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಸೊ ಇದು ನಮ್ಗೆ ಮೇಲಕ್ಕೆ ಕೊಂಡೊಯ್ಯತ್ತೆ. ಯು ಶುಡ್ ಬಿ ಅಬೋವ್, ಲೌಕಿಕದಲ್ಲಿ ಏನೇನು ಗಾಸಿಪ್ ಅದು ಇದು, ಯು ಶುಡ್ ಫಸ್ಟ್ ಅದ್ ಹೇಳ್ತಾರೆ, ಯು ಶುಡ್ ಫಸ್ಟ್ ರೈಸ್ ಅಬೋವ್ ಇಟ್ ಅಂತಾರಲ್ಲ, ಅದು ಮಾಡುವಂತ ಕಾರ್ಯ ಈ ವರಾಹಂದಾಗತ್ತೆ. ಸೊ ತೊಕ್ಕನಿಂದ ವೇದಗಳು ಬಂತು, ಆಮೇಲೆ ಅವನ ಇವಾಗ ನಾವು ಬಳಸ್ತೀವಲ್ಲ ಏನು ಯಜ್ಞ ನೀವು ಯು ಹ್ಯಾವ್ ಅಬ್ಸರ್ವ್ಡ್, ಫಸ್ಟ್ ಅವರು ಮಾಡುವಂತ ಕಾರ್ಯ ಈ ದರ್ಬೆ ಕುಶಗಳನ್ನ ದರ್ಬೆಯನ್ನು ಇಟ್ಕೊಳ್ತಾರೆ, ದರ್ಬೆಯನ್ನ ಇಟ್ಟುಕೊಂಡು ನಾಲ್ಕು ಕಡೆಯನ್ನು ಆ ದರ್ಬವನ್ನೇ ಶಾಗಿ ಕಿತ್ತೋದು ಅಂತ ಏನು ಮಂತ್ರ ಹೇಳ್ತಾರೆ. ಆಮೇಲೆ ಅದು ಕಾರ್ನರ್ಸ್ ಎಲ್ಲ ಸರಿಯಾಗಿ ತೆಗೆದುಬಿಟ್ಟು ಅದು ಮೆಷರ್ಮೆಂಟ್ಸ್ ಎಷ್ಟೆಷ್ಟು ಮಾಡಬೇಕು, ಮೂರು ನಾಲ್ಕು ಐದು ಏನೋ ಇರುತ್ತೆ ಅವ್ರಿಗೆ, ಅದನ್ನ ಹೇಳಿ ಅಲ್ಲಿ ಪರಿಸರ ಯಜ್ಞ ಮಾಡುವ ಜಾಗೆಗೆ ಆ ದೈತ್ಯರು ತೆಗೆದುಕೊಳ್ಳದೆ ರಕ್ಷಣೆ ಮಾಡ್ಲಕ್ಕೆ ಈ ಒಂದು ಕುಶ ದರ್ಬೆಗಳನ್ನ ಅಲ್ಲಿ ಇಟ್ಟಾರೆ, ಪೂರ್ವಕ್ಕೆ ಬಿಟ್ಟು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಪೂರ್ವದಲ್ಲಿನೂ ಇಟ್ಟುಕೊಳ್ತಾರೆ, ಎಲ್ಲಾ ಕಡೆನೂ ಇಟ್ಟುಕೊಳ್ತಾರೆ ಈ ಕಾಲದಲ್ಲಿ. ಸೊ ಅಲ್ಲಿ ಏನು ಬರುತ್ತೆ, ಅಲ್ಲಿ ದರ್ಬೆಯಿಂದ ಏನಿದೆ ಅಂದ್ರೆ ಅಲ್ಲಿ ದೇವರ
ವಿಶೇಷವಾದ ಸನ್ನಿಧಾನ. ಏನು ಸನ್ನಿಧಾನ? ಅಲ್ಲಿ ದುಷ್ಟ ಏ ದೇವರದೇ ಹೇಳ್ತಾರೆ, ದೇವರು ಮಾಡುವ ಪದಾರ್ಥದಲ್ಲಿ ಆ ಒಂದು ಯೂಸ್ಲೆಸ್ ಅಂಬೋದಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಧರ್ಮ ಯಾವ ಕೆಲಸಕ್ಕೇನೆ ಬರೋದಿಲ್ಲ, ನಮ್ಗೆ ಧರ್ಮ ಯಾವುದಕ್ಕೆ ಬರೋದ. ಬಟ್ ಯಜ್ಞ ಕಾರ್ಯದಲ್ಲಿ ದುಷ್ಟ ಶಕ್ತಿಗಳು ಬಾರದೇ ತಡೆಯೋ ಆ ಒಂದು ಹುಲ್ಲು ಕಡ್ಡಿಗೆ ಹೇಗ್ರಿ ಇರುತ್ತಂದ್ರೆ, ಅಲ್ಲಿ ವರಾಹ ರೂಪದಿಂದ ಅವನು ನಿಂತಿದ್ದಾನು. ದೇವರ ರೋಮ, ದೇವರ ರೋಮ ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ದೇವರೇ. ಆ ದೇವರ ರೋಮಗಳೇ ಅದಕ್ಕೆ ಆಸೆ ಅಂದ್ರೆ, ಆ ಒಂದು ವಿಶೇಷದಿಂದ ಅಲ್ಲಿ ನಿಂತು ದುಷ್ಟ ಶಕ್ತಿಗಳು ಬಾರದೆ ತಡೆಯಲಕ್ಕೆ ಅದು ಇರತ್ತೆ. ಸೊ ಯಾವಾಗ್ಲೂ ನೋಡಿ, ಏನಾರು ಮಾಡೋವಾಗ್ಲೂ ಏನಾರು ಕಾರ್ಯ ಮಾಡುವಾಗ್ಲೂ ದರ್ಭೆ ಪವಿತ್ರ ಈ ದರ್ಭೆಯನ್ನ ಹಾಕೊಳ್ತಾರೆ. ಇದೆಲ್ಲ ನಾವು ನೋಡ್ತೀವಿ. ಯಾಕೆಂದ್ರೆ ದುಷ್ಟ ಶಕ್ತಿಗಳು ಕಸಿದುಕೊಂಡು ಹೋಗುವ ದುಷ್ಟ ಶಕ್ತಿಗಳು ಇರ್ಬೋದು, ಇತರ ಶಕ್ತಿಗಳು ಇತರ ಭೂತಗಳು ಎಷ್ಟೋ ಇರ್ಬೋದು, ಅವುಗಳಿಗೆ ಬೇಕಾಗಿರತ್ತೆ ಅದು ಕದ್ದುಕೊಂಡು ಹೋಗ್ತಾರೆ. ಅದು ಕದಿಯದೆ ಇಟ್ ಹ್ಯಾಸ್ ಟು ರೀಚ್ ಇಟ್ ಪ್ರಾಪರ್ ಡೆಸ್ಟಿನೇಷನ್. ಇದು ಮಾಡೋ ಈ ವ್ಯವಸ್ಥೆಯನ್ನ ದೇವರು ಮಾಡಿದ್ದಾರೆ. ಸೊ ಯಾಕೆ ಅಂದ್ರೆ ಇದೆಲ್ಲ ಬೇಕಾ ಅಂದ್ರೆ, ಇಲ್ಲ ದೇವರ ನೆನಪು ಬರಬೇಕಲ್ಲ, ಬರೀ ಒಂದು ಜಡವನ್ನೇ ಬಳಸ್ತಾ ಇದ್ರೆ ಏನದು ಯಜ್ಞ ಆಗತ್ತೆ? ದೇವರ ನೆನಪು ಬರಬೇಕಲ್ಲ, ಅಲ್ಲಿ ದೇವರ ನೆನಪು ದರ್ಬೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಕಣ್ಣು ಇದೆಲ್ಲ ನೋಡಿ, ದೇವರ ಕಣ್ಣು ಅಂದ್ರೆ ಏನು? ಕಣ್ಣು ದೇವರ ಕಣ್ಣು ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ರೋಮ್ ಆಯ್ತು. ಬಟ್ ಕಣ್ಣಿನ ವಿಶೇಷ ಏನು? ಕಣ್ಣಿನ ವಿಶೇಷ ಬಂದು ಬೆಳಕು ಕಾಣಿಸೋದು, ಪ್ರಕಾಶ ಚೆಲ್ಲೋದು ಆ ವಸ್ತುಗಳ ಮೇಲೆ. ಅದಕ್ಕೆ ಆ ಪ್ರಕಾಶ ರೂಪದಿಂದ ಅವನು ಆ ತುಪ್ಪಕ್ಕೆ ಅಂದ್ರೆ ತುಪ್ಪ ಬಂತು ಅಂತ ಅರ್ಥ ಅಲ್ಲ, ಅವನ ಕಣ್ಣಿನಿಂದ ತುಪ್ಪ ಬಂತು ಹೀಗೆಲ್ಲ. ಆ ತುಪ್ಪದಲ್ಲಿ ಅವನಿತ್ತು, ಆ ತುಪ್ಪಕ್ಕೆ ಆಸೆ. ತುಪ್ಪದಿಂದ ತುಪ್ಪದ ವೈಭವಕ್ಕೆ ನಾವು ಮಾಡ್ತೀವಿ, ಎಣ್ಣೆ ದೀಪ ಹಚ್ಚಿದ್ರೆ ನಾವು ತುಪ್ಪ ಹಾಕ್ತೀವಿ, ತುಪ್ಪದ ದೀಪ ಘೃತ ಪ್ರತೀಕ ಅಂತ ನಾವು ತುಪ್ಪ ಹಾಕಿ ವೈಭವ. ಆ ವೈಭವ ಅಂದ್ರೆ ಪ್ರಕಾಶ, ಲಕ್ಷ್ಮಿ ಸ್ವರೂಪ ಅಂದ್ರೆ ಲಕ್ಷ್ಮಿಯಲ್ಲಿ ಆವಿರ್ಭವ ಆಗ್ತಾಳೆ ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಬರತ್ತಂದ್ರೆ, ಇವನ ಕಣ್ಣು ಅದಕ್ಕೆ ಆಶ್ರಯವಾಗಿರುವಂತೆ ಅವನು ಒದಗಿ ಕೊಟ್ಟ ಅಂತ. ಅದಕ್ಕೆ ಅದು ವಿಶೇಷ ತುಪ್ಪ, ಅದಕ್ಕೆ ನಮ್ಗೆ ವಿಶೇಷ ಆಗತ್ತೆ. ವರಾಹ ಇದ್ದಾನ, ಭೂದೇವಿ ಇದ್ದಾಳೆ, ಅವಳಿಗೆ ಅದಕ್ಕೆ ಲಕ್ಷ್ಮಿ ಅಲ್ಲಿ ವಿಶೇಷ ಸನ್ನಿಧಾನ ಅಂತ ಹೇಳ್ತೀವಿ. ಆಮೇಲೆ ಅದು ಯಕ್ಕೆ ಆ ವರಾಹನ ನಾಲ್ಕು, ಇದು ಋಷಿ ಮುನಿಗಳೆಲ್ಲ ನೋಡ್ತಾ ಇದ್ದಾರಲ್ಲ, ಇದೆಲ್ಲ ನೋಡ್ತಾರೆ. ಇದಕ್ಕೆ ಇದು ಆಶ್ರಯ ಆಯ್ತು. ಆಕಾರ ವಿಶೇಷ, ನಾಲ್ಕು ಕಾಲುಗಳು ಇರತ್ತದೆ. ನಾಲ್ಕು ಕಾಲುಗಳು ಅಂದ್ರೆ ನಾಲ್ಕು ಹೋತೃ, ಒಂದೊಂದು ಕಾರ್ಯ ಮಾಡುವಾಗ್ಲೂ ಋಗ್ವೇದಿಗಳು ಬಂದು ಅವ್ರಿಗೆ ಹೋತೃಗಳಾಗಿ ಅವ್ರ ಮಂತ್ರ ಪಠನ ಮಾಡೋದು ಇರ್ತಾರೆ. ಒಬ್ಬೊಬ್ಬಕ್ಕೆ ನಾಲ್ಕು ನಾಲ್ಕು ಜನ ಅಂತ ಹೇಳ್ತಾರೆ. ನಾಲ್ಕು ಕಾಲಿಗೆ ನಾಲ್ಕು ಹೋತೃಗಳನ್ನ ನಾಲ್ಕು ಹೋತೃಗಳು ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಬಳಸುವಂತ ಆ ಪಾತ್ರೆ ಶುಕ್ ಶ್ರವ ಅಂತ. ಶುಕ್ ಶ್ರವ ಅಂದ್ರೆ ಅಲ್ಲಿ ಒಂದು ಇಟ್ ಇಸ್ ಲೈಕ್ ಸೌಟ್ ತರ ಇರುತ್ತೆ, ಸ್ವಲ್ಪ ದೊಡ್ಡ. ಆ ಕಾಲದ ಮದುವೆಯಲ್ಲಿ ಎಲ್ಲ ಬಡ್ತಿಲ್ಲ, ಆ ಕಾಲದ ಒಂದು ಸೌಟ್ ಇಸ್ ಆಲ್ವೇಸ್ ಲೈಕ್ ಒಂದು ಲೋಟ ತರ ಇರುತ್ತೆ. ಆ ಶುಕ್ ಶ್ರವ ಅಂತ ಹೇಳ್ತಾರೆ. ಈ ಶುಕ್ ಶ್ರವ ಏನಾಯ್ತು, ಎಲ್ಲಿಂದ ಬಂತಂದ್ರೆ ಕಂಟೈನರ್ ಅಂತ ಹೇಳ್ತಾರೆ. ಇಡ್ಲಕ್ಕೆ ಬೇಕಾದ ಕಂಟೈನರ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಆಹುತಿ ಕೊಡೋದು ಕಂಟೈನರ್ಲಿ ಅವ್ರು ಇದೆಲ್ಲ ಹೋತೃಗಳು ಅವರು ಇದೆಲ್ಲ ಅನುಸಂಧಾನ ಮಾಡಿ ಅದನ್ನ ಯಜ್ಞದಲ್ಲಿ ಬಳಸ್ಬೇಕು. ಅಲ್ಲಿ ಏನು ಅಂದ್ರೆ ಇದೇ ಬರುತ್ತೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿರೋದು ಬರುತ್ತಲ್ಲ, ಅದಕ್ಕೆ ಇದಕ್ಕೆ ಕನೆಕ್ಷನ್ ತಗೊಳ್ಳಿ. ಅಲ್ಲಿ ಬ್ರಹ್ಮ ಬ್ರಹ್ಮ ಅಂತ ಬರುತ್ತೆ, ಏನು ಬ್ರಹ್ಮ ಬ್ರಹ್ಮ ಅಂದ್ರೆ ಅಲ್ಲಿ ವರಾಹನನ್ನು ಇಟ್ಕೊಳ್ಳಿ, ಸರಿಯಾಗ್ಬಿಡುತ್ತೆ. ಅಲ್ಲಿ ಬ್ರಹ್ಮ ಅಂದ್ರೆ ಯಾವ ರೂಪ ಅಂದ್ರೆ ಅಲ್ಲಿ ವರಾಹ. ಸೊ ಹೀಗೆ ಅದು ಹೇಗಾಗತ್ತೆ ಅಂದ್ರೆ, ಈ ಒಂದು ವರಾಹನ ಅದು ಒಂದು ಸ್ನೋಟ್ ಇರುತ್ತಲ್ಲ, ಅಂದ್ರೆ ಮುಖದಲ್ಲಿ ಒಂದು ಒಂದು ಹಾರ್ನ್ ತರ ಒಂದು ಇರುತ್ತೆ ಅದು, ಮತ್ತು ಅದು ಮೂಗು ಬೇಸಿಕಲಿ ದಟ್ ಮೂಗು ಪಾರ್ಟ್ ಇರುತ್ತಲ್ಲ, ಅದಕ್ಕೆ ಶುಕ್ಷ್ರವ ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆ ಆ ಪಾತ್ರೆಗಳಿಗೆ ಯಜ್ಞ ಹಾಕುವಂತ ಪಾತ್ರೆಗಳು ಎರಡು ರೀತಿಯಿಂದ ಇರುತ್ತೆ. ಒಂದು ಯಜ್ಞದಲ್ಲಿ ಅದು ತುಪ್ಪ, ಒಂದು ಪಾತ್ರೆದಲ್ಲಿ ತುಪ್ಪ ಇಟ್ಟುಕೊಂಡು ಇನ್ನೊಂದು ಚಿಕ್ಕ ಪಾತ್ರೆ ಚಿಕ್ಕ ಒಂದು ಸ್ಪೂನ್ ತಗೊಂಡು ಅದನ್ನೆಲ್ಲ ತೆಗೆದು ಅದು ಒಳಗೆ ಹಾಕ್ತಾರೆ. ನಾವು ಹೋಗಿ ಯಜ್ಞ ನೋಡ್ಲಕ್ಕೆ ಕೂತ್ಕೊಳ್ತೀನಿ ಅಂತ ಕೊಳ್ಳಿ, ಕೂತ್ಕೊಂಡಾಗ ಈ ರೂಪಗಳೆಲ್ಲ ನೆನಪು ಮಾಡ್ಕೋಬೇಕು. ಹಾಗೆ ನಾವು ಯಜ್ಞದಲ್ಲಿ ನಾವು ಮಾಡೋದಿಲ್ಲ, ಅಧಿಕಾರ ಇಲ್ಲ, ಬಟ್ ಈ ಚಿಂತನೆ ಮಾಡಿದ್ರೆ ನಮಗೇನು ಆ ಫಲ ಬರುತ್ತೆ, ದೇವರ ಚಿಂತನೆಯಿಂದ ಬರುತ್ತೆ. ಸೊ ಶುಕ್ಷವ ಆಯ್ತು, ಅದು ಮೂಗು ದೇವರ ಮೂಗು ಅದನ್ನ ಆಶ್ರಯ ಮಾಡಿಕೊಂಡಿದ್ದೆ. ಆಮೇಲೆ ಅದಕ್ಕೆ ಈ ಯಜ್ಞ ಮಾಡೋವಾಗ ನೀವು ನೋಡ್ತೀರಲ್ಲ, ಒಳಗಡೆ ತುಪ್ಪ ಕಾಯಿಸಿ ತುಪ್ಪನ ಏನೋ ಒಂದು ಅದು ಇಟ್ಟಿರ್ತಾರ, ಅಲ್ಲಿಂದ ಇಲ್ಲಿ ತರಬೇಕಲ್ಲ. ಒಂದು ನಾವು ನೋಡ್ತೀವಿ, ಒಂದು ದೊಡ್ಡ ಪಾತ್ರೆ ತುಪ್ಪ ಒಂದು ಕೆಜಿ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಒಂದು ಕೆಜಿ ತುಪ್ಪವನ್ನು ನಾವು ತಂದು ಇಟ್ಟಿರ್ತೀವಿ, ಆ ಒಂದು ಕೆಜಿ ಡಬ್ಬಿಯಿಂದಲೇ ತರ್ತೀವಿ ನಾವು, ದ ಬಿಗ್ ಪಾತ್ರೆ ಬಿಗ್ ಕಂಟೈನರ್. ಅದಕ್ಕೆ ಇಡಾ ಪಾತ್ರ ಅಂತ, ಇಡಾ ಪಾತ್ರ ಅಂತ ತರುವಂತ ಪಾತ್ರ, ಯಜ್ಞಕ್ಕೆ ತರುವಂತ ಪಾತ್ರ ಅದು ಬಂದು ಯಾವುದು ಅಂದ್ರೆ, ಈ ವರಾಹದೇವನ ಉದರ ಭಾಗ ಅದಕ್ಕೆ ಆಶ್ರಯವಾಗಿ ಇರುತ್ತೆ ಅಂತ ಹೇಳ್ತಾರೆ.
ಆಮೇಲೆ ಈ ಯಜ್ಞಶೇಷ ಅಂತ ತಗೊಳ್ತೀವಲ್ಲ, ಯಜ್ಞಶೇಷ ಯಜ್ಞ ಎಲ್ಲ ಈ ಕಾಲದಲ್ಲಿ ಯಜ್ಞ ಎಲ್ಲ ಆದಮೇಲೆ ಒಂದು ತೀರ್ಥ ತರ ಏನಾದ್ರು ಒಂದು ಕೊಡ್ತಾರೆ, ಏನಾದ್ರು ಕೊಡ್ತಾರಲ್ಲ ಪಂಚಾಮೃತ ಇರ್ಬೋದು ತೀರ್ಥ ಏನೋ ಒಂದು ಕೊಡ್ತಾರೆ. ಅದು ಬಂದು ನಾವು ನಮ್ಮ ಕೈಯಲ್ಲೇ ತಗೊಳ್ತೀವಿ, ಅದೇನೋ ಚಮಚೆ ಅಂತ ಹೇಳ್ತಾರೆ, ಚಮಸ ಅಂತ ಹೇಳ್ತಾರೆ, ಅದು ಕುಡಿಯುವಂಥದ್ದು. ಅದು ಯಾವುದು ಅಂದ್ರೆ ಅದು ಸೋಮಪಾನವನ್ನು ಪಾನ ಮಾಡುವಂತ ಒಂದು ಪಾತ್ರೆ, ಅದು ನಾವು ತಗೊಳ್ಳೋದು. ಅದು ಯಾವುದು ಅಂದ್ರೆ ದೇವರ, ಅದಕ್ಕೆ ಮಹತ್ವ ದೇವರ ಕಿವಿ ಇದಲ್ಲ, ಕಿವಿಯೇ ಚಮಸ ನಾವು ಕುಡಿ ಅಂದ್ರೆ ಏನ್ ಹೇಳ್ತಾರೆ ನೋಡಿ, ಅದಕ್ಕೆ ಕಿವಿಗೆ ನಾವು ಓಲೆ ಇದೆಲ್ಲ ಹಾಕೋದು ಏನು ಅಂದ್ರೆ ಕಿವಿ ಮೂಲಕವಾಗೆ ನಮ್ಗೆ ದೇವರ ಶಾಸ್ತ್ರ ವಿಷ್ಣು ರೂಪ ಅಂತ ಹೇಳ್ತೀವಿ, ಕಿವಿ ಮೂಲಕ ಎಲ್ಲವೂ ಹೋಗತ್ತಲ್ಲ ನಮ್ಗೆ, ಅದೇ ಒಳಗೆ ಹೋಗುವಂತ. ಸೊ ಅದಕ್ಕೆ ಒಂದು ಇದಕ್ಕೆ ಸಿಂಬಾಲಿಕ್, ಅದು ಎಲ್ಲಿಂದ ಬಂತು ಅಂದ್ರೆ ದೇವರ ಕಿವಿ, ದೇವರ ಕಿವಿನ. ಅದಕ್ಕೆ ನಾವು ನೀವು ಏನಾದ್ರು ತೀರ್ಥ ಪ್ರಾರ್ಥನೆ ಇದನ್ ಮಾಡುವಾಗ ಹೀಗೆ ಮಾಡ್ಕೊಳ್ಳಿ, ಅದು ಗೋಮುಖ ಹಂಗೆ ಇರ್ಬೇಕು ಇದೆಲ್ಲ ಹೇಳ್ತಾರಲ್ಲ, ಅದು ದಟ್ ಅಲ್ಲಿ ದಟ್ ವಾಟ್ ಎವರ್ ವಿ ಇಂಟೇಕ್ ನಾಟ್ ಜಸ್ಟ್ ಹೊಟ್ಟೆಯಲ್ಲಿ ಹೋಗೋದು ಮಾತ್ರ ಇಲ್ಲ, ಕಿವಿಯಿಂದಲೂ ಹೋಗ್ಬೇಕು. ಅದಕ್ಕೆ ದೇವರ ಕಿವಿ ಅದೇ ಚಮಸ, ಅದೇ ಸೇಮ್ ಅದು ನೋಡಿದ್ರು ಹಾಗೆ ಶೇಪೇ ಬರುತ್ತೆ ನೋಡಿ, ಹಾಗೆ ಶೇಪ್ ಒಳಗೆ ಹೋಗುವಂತದ್ದು. ಸೊ ಅದಕ್ಕೆ ಚಮಸ ಅಂತಾರ. ಆಮೇಲೆ ದೇವರ ಮಾಡುವಾಗ ನಾವು ದೇವರಿಗೆ ನೈವೇದ್ಯ ಇದೆಲ್ಲ ಮಾಡೋವಾಗ ಯಜ್ಞ ಮಾಡೋರು ಏನ್ ಮಾಡ್ತಾರ, ಪ್ರತಿಯೊಬ್ಬರಿಗೇನು ಒಂದು ಅವರದ್ದೇ ಆದ ಭಾಗಗಳಿದೆ ಅಂತ ಹೇಳ್ತ. ಇದು ಎರಡು ಮುಖದಿಂದ ಇರ್ತ, ನಾವು ನೈವೇದ್ಯ ಇರ್ತೀವಲ್ಲ, ನಾವು ನೈವೇದ್ಯ ಲಕ್ಷ್ಮೀನಾರಾಯಣನಿಗೆ ನೈವೇದ್ಯ ಆದ ಮೇಲೆ ಪ್ರಾಣದೇವರಿಗೆ ನೈವೇದ್ಯ, ಪ್ರಾಣ ವಾಯುದೇವರಿಗೆ ನೈವೇದ್ಯ ಕೊಡ್ತೀವಲ್ಲ, ಅದನ್ನ ಮುಖ್ಯವಾಗಿ ತಗೊಳ್ತಾರೆ. ಉಳಿದದ್ದು ಕೆಲವರು ಅದು ಮಾಡೋದಿಲ್ಲ, ನಮ್ಗೆ ಅಧಿಕಾರ ಇಲ್ಲ, ಕೆಲವರು ಮಾಡ್ತೀವಿ ನಾವು ಗರುಡ ಶೇಷರುದ್ರು ಅಂತ ಮಾಡ್ತೀವಿ, ಕೆಲವರು ಅದು ಮಾಡೋದಿಲ್ಲ, ಬಿಕಾಸ್ ಅದಕ್ಕೇನು ಅವರು ಪ್ರಮಾಣ ತೋರಿಸ್ಬೋದು. ಸೊ ಇಲ್ಲಿ ಮುಖ್ಯ ನಮ್ಗೆ ಇರೋದು ಮುಖ್ಯಪ್ರಾಣರ ಶೇ ಬ್ರಹ್ಮನಿಗೆ ಪ್ರಶಿತ್ರ ಅಂತ, ಯಾಕೆಂದ್ರೆ ಅವನೇ ಮುಖ್ಯ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಇರ್ತದೆ, ಅವನ ಮೂಲಕ ಹೋಗುತ್ತಲ್ಲ, ಅವನ ಫಸ್ಟ್ ದೇವರು ತನ್ನ ಸ್ವಾಕ್ಯರಸ, ಆಮೇಲೆ ಲಕ್ಷ್ಮೀಯಾತ್ಮಕ ರಸವನ್ನ ಅವನು ದೇವರು ಒಂದು ಮೂಡಿಸ್ತಾನ, ಆಮೇಲೆ ಕಣ್ಣಿನಿಂದ ನೋಡ್ತಾನೆ ಅಂತ ಹೇಳ್ತಿದ್ದಲ್ಲ. ಮೊಟ್ಟ ಮೊದಲು ಬ್ರಹ್ಮನ ಶೇರ್ ಬರುತ್ತಂತೆ ಯಜ್ಞದಲ್ಲಿ, ಯಜ್ಞದಲ್ಲಿ ಬ್ರಹ್ಮನ ಶೇರ್ಗೆ ಪ್ರಶಿತ್ರ ಅಂತ ಹೇಳ್ತಾರೆ. ಅದು ಯಾವುದು ಅಂದ್ರೆ ಬಾಯಿ ಅಂತ ಹೇಳ್ತಾರೆ. ಏನ್ರಿ ಬಾಯಿ ಅಂದ್ರೆ ವರಾಹನ ಬಾಯಿ. ಸೊ ನಾವು ನಮ್ಮ ಬಾಯಿ ತಗೋಬಹುದು, ಯಾಕೆಂದ್ರೆ ಈ ಒಂದು ಪುರವೇ ಬ್ರಹ್ಮನದೇ ತಾನೆ, ಚತುರ್ಮುಖ ಬ್ರಹ್ಮ 24 ತತ್ವದಿಂದ ಮಾಡಿದ ಈ ದೇಹ ಬ್ರಹ್ಮನದ್ದು, ಅದು ದೊಡ್ಡ ದೇಹ, ಇದು ಮಿನಿಯೇಚರ್ ಬ್ರಹ್ಮಾಂಡ ಪಿಂಡಾಂಡ, ಇದು ಅವನದ್ದೇ ತಾನೆ. ನಮ್ ಬಾಯಲ್ಲಿ ತಗೊಳ್ಳುವಾಗ ಆ ಒಂದು ಚಿಂತನೆ ಬರಬೇಕು, ಆ ಒಳಗೆ ಫಸ್ಟ್ ಮುಖ್ಯ ಪ್ರಾಣರು ತಗೊಂಡು ನಮ್ಗೆ ಕೊಟ್ಟರೆ ಉಂಟು, ಅದಕ್ಕೆ ಪ್ರಶಿತ್ರ ಅಂತ ಹೇಳ್ತಾರ. ಆಮೇಲೆ ಅದನ್ನ ನಮಗೆ ಕೊಡುವಾಗ ಬ್ರಹ್ಮನ ಶೇರ್ ಕೊಡುವಾಗ ಹೇಗೆ ಕೊಡ್ತಾರಂದ್ರೆ ಒಂದು 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 ಸೂಟನಿಂದ ಕೊಡ್ತಾರಂತ. ಆ ಸೂಟ ಯಾವುದು ಅಂದ್ರೆ ಗ್ರಹ ಅಂತ, ಗ್ರಹಣ ಮಾಡೋದು ಅಂದ್ರೆ ನಮ್ಗೆ ಯಾವ್ದು ಅದು ಭಗವಂತಂದ್, ಅದು ಏನ್ ಬರುತ್ತೆ ಅಂದ್ರೆ ಹೊಟ್ಟೆ ಒಳಗೆ ಹೋಗಬೇಕಂದ್ರೆ ನಮ್ಮ ಕುತ್ತಿಗೆ ಇದೆಲ್ಲ ಥ್ರೋಟ್, ಅದ್ರ ದ್ವಾರ ಒಳಗೆ ಹೋಗ್ಬೇಕು, ಲಂಗ್ಸ್ಗೆ ಹೋಗದೆ ಹೊಟ್ಟೆಗೆ ಹೋಗ್ಬೇಕದು. ಆ ಒಂದು ಪ್ಯಾಸೇಜ್ ಇದೆಲ್ಲ ದೇವರ ಆ ಒಂದು, ಅದಕ್ಕೆ ಗ್ರಹ ಅಂತ ಹೇಳ್ತಾರೆ, ಅದು ಆ ಲ್ಯಾಡಲ್ ಅಂತ. ಸೊ ಅದು ಶೇಪು ಹಾಗೆ ಸ್ವಲ್ಪ ಇರುತ್ತೆಯೋ ಏನೋ. ಸೊ ಇದು ಒಂದು ವರಾಹನ ಕುತ್ತಿಗೆ, ವರಾಹನ ಕುತ್ತಿಗೆ ಅದಕ್ಕೆ ಆಶ್ರಯವಾಗಿ ಇರತ್ತಂತ. ಸೊ ಆಮೇಲೆ ಹವಿಸ್ಸು, ಹವಿಸ್ ಏನು ಅಂದ್ರೆ ಒಳಗೆ ಹಾಕುವಂತದ್ದು, ಆ ಒಂದು ಬೆಂಕಿಯಲ್ಲಿ ಹಾಕ್ತಿವಲ್ಲ ಹವಿಸ್ ನೀರು ಅದು ಹಾಕ್ತಿವಿ, ಅದನ್ನ ಎಳಕೊಳ್ಳತ್ತೆ, ಅಗ್ನಿ ಎಳಕೊಳ್ಳತ್ತೆ ಏನು ಅದು ನಾಲಿಗೆ. ಸೊ ದೇವರ ನಾಲಿಗೆ ಇದೆಲ್ಲ ಅದು ಹವಿಸಿ ಏನು ಅಂದ್ರೆ ಸೋಮರಸ, ಸೋಮರಸ ಅಂದ್ರೆ ಭಕ್ತಿ ಬಲ, ಭಕ್ತಿಯ ಅಲಂಕೃತ ಮನ ಸೋಮರಸ. ಸೊ ಅದು ಸೋಮರಸ ಆಗತ್ತಂತೆ, ಅದು ದೇವರ ಜಿಹ್ವೆ, ವರಾಹನ ಜಿಹ್ವೆಗೆ ಆಶ್ರಯ ಮಾಡಿಕೊಂಡಿದೆ. ಮತ್ತು ಅಗ್ನಿಹೋತ್ರ ಇದೆಲ್ಲ ಮಾಡುವಂತ ಹೋಮಗಳು, ಅನೇಕ ಹೋಮಗಳು, ಬೇಸಿಕಲಿ ಎಲ್ಲಾ ಹೋಮನು ಅಗ್ನಿಯಲ್ಲಿ ಮಾಡು, ಅಗ್ನಿಹೋತ್ರ ಅಂತ ಅದಕ್ಕೆ ಕರೀತಾರೆ. ಈ ಅಗ್ನಿಹೋತ್ರ ಯಾವುದು ಅಂದ್ರೆ ದೇವರು ಬಂದು ನಮ್ಮಲ್ಲಿ ಇದ್ದು ಅವನ ದೇವನ ವರಾಹ ದೇವ ಅವನು ಅದನ್ನ ಚಂದಾಗಿ ಅಗಿಯುತ್ತಾನಂತ, ಅದು ಅಗ್ನಿಹೋತ್ರ ಚಂದಾಗಿ ಅಗಿದು ತಗೊಳ್ತಾನಂತ. ಸೊ ಹೀಗೆ ಅದರಿಂದ ನಾವು ಅದಕ್ಕೆ ಹೇಳ್ತೀವಿ, ನಾವು ನಮ್ಮ ಏನಾರು ಹಾಕಿದ ಬಾಯಲ್ಲಿ ಹಾಕಿದ್ರೆ ಚೆನ್ನಾಗಿ ಅಚೀವ್ ಮಾಡ್ತೀವಲ್ಲ ಅಂತ ಅಗಿತೀವಲ್ಲ, ಅದನ್ನ ಅದಕ್ಕೆ ಹೋಲಿಸ್ತಾರೆ. ಹೀಗೆ
ಹೀಗೆ ಪೂರ್ತಿಯಾಗಿ ಒಂದೊಂದೊಂದೊಂದೊಂದೊಂದೊಂದು ಹೇಳ್ತಾ ಹೋಗ್ತಾರೆ. ಈ ರೀತಿಯಿಂದ ವರಾಹನದ್ದು ಒಂದೊಂದು ಒಂದೊಂದು ಭಾಗದಿಂದ ಪೂರ್ತಿ ಇದು ಬಂತು ಅಂತ ಅಲ್ಲಿ ಹೇಳ್ತಾರೆ. ಸೊ ಈ ಚಿಂತನೆಯನ್ನ ನಾವು ತಕೋಬೇಕು. ಸೊ ಮಾರ್ಗದಲ್ಲಿಂದ ನಮಗೆ ಬರುವಂತ ಮಾ ಅಧ್ವನಿ ಅಂತ ಹೇಳ್ತಾರೆ. ಮಾ ಅಧ್ವನಿ ಅಂದ್ರೆ ನಮಗೆ ಇನ್ನೊಂದು ಬೇಕಾಗಿದೆ. ಮಾರ್ಗ ಅಂದ್ರೆ ನಾವು ಹೋಗುವ ದಾರಿ. ನಾವು ಹೋಗುವ ದಾರಿ ಅಂದ್ರೆ ನಮ್ಮ ಸಾಧನೆ ಮಾರ್ಗವೂ ಹೌದು, ನಾವು ಹೀಗೆ ನಡ್ಕೊಂಡು ಊರಿಗೆ ಹೋಗೋದು ಆಗತ್ತೆ. ಯಾವುದಲ್ಲಿನೂ ನಮಗೆ ಲೌಕಿಕವಾಗಿ ತಕೊಂಡ್ರು ನಮಗೆ ಅಲ್ಲಿ ಜ್ಞಾನ ಬೇಕು. ಇಲ್ಲಿಂದ ಪಕ್ಕದ ನೆಕ್ಸ್ಟ್ ಊರಿಗೆ ಹೋಗ್ಬೇಕಂದ್ರೆ ಆ ಜ್ಞಾನವನ್ನು ಅವನು ಕೊಡ್ತಾನೆ, ಡೈರೆಕ್ಷನ್, ಓರಿಯೆಂಟೇಷನ್, ಆ ಜ್ಞಾನ ಕೊಡ್ತಾನೆ. ಅದು ಅಮುಖ್ಯ. ಮುಖ್ಯವಾಗಿ ನಮ್ಮ ಸಾಧನೆ ಮಾರ್ಗದಲ್ಲಿ ಅನೇಕ ಅಲ್ಲಿ ತಾನು ತುಂಬಾ ವಿಘ್ನಗಳು ಬರುತ್ತೆ. ಸೊ ಅನೇಕ ವಿಘ್ನಗಳು ಬರುವಾಗ ಈ ವರಾಹ ಹೇಗೆ ಭೂಮಿಗೆ ಅಡ್ಡ ಬಂದ ಆ ಒಂದು ಹಿರಣ್ಯಕಶಿಪುವನ್ನ ತೆಗಿತಾನೋ, ಹಿರಣ್ಯಾಕ್ಷನ ತೆಗಿತಾನೋ, ಹಾಗೆ ಹಿರಣ್ಯಾಕ್ಷ ನಮಗೇನು ಅಂದ್ರೆ ದಿ ಸೈಡ್ ಲೌಕಿಕದ ಅನೇಕ ಸೆಳೆತಗಳಿರುತ್ತೆ. ಎಲ್ಲಾ ಸೆಳೆತಗಳು ಏನೇನು ದುಡ್ಡು, ಕಾಸು, ಹೆಂಡತಿ, ಮಕ್ಕಳು, ಇದು ಎಲ್ಲ ಇರಬೇಕು. ಯಾವುದನ್ನ ಬಿಡಬಾರದು. ಅದು ದೇವರು ಕೊಟ್ಟದ್ದು, ನಮ್ಮ ಸಾಧನೆಗೆ ದೇವರು ಕೊಟ್ಟದ್ದು. ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿ, ಅವರ ರೆಸ್ಪಾನ್ಸಿಬಿಲಿಟಿ, ಅವರ ಫ್ಯಾಮಿಲಿ, ಚಿಲ್ಡ್ರನ್, ಫ್ರೆಂಡ್, ಸೊಸೈಟಿ ಎಲ್ಲ ಮಾಡಬೇಕು. ಬಟ್ ನಮ್ಮ ಸಾಧನೆಗೆ ಅದು ಅಡ್ಡಿ ಆಗಬಾರದು. ಸೊ ಸಾಧನೆಗೆ ಅಂದ್ರೆ ಎಷ್ಟು ಯಾರಲ್ಲಿ ಎಷ್ಟು ನಾವು ಅಭಿಮಾನ ಇಡಬೇಕು ಅಷ್ಟಷ್ಟಷ್ಟಷ್ಟೇ ಇಟ್ಟು ಇದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊಂಡು ಯಾವುದು ಪರ್ಮನೆಂಟ್ ಆಗ ನಮಗೆ ಕರ್ಕೊಂಡು ಹೋಗುತ್ತೋ ಆ ಸಾಧನೆ ಅದು ನಮ್ಮ ಕೈಯಲ್ಲಿ ಇಲ್ಲ ರೀ ಅಂದ್ರೆ ಈ ವರಾಹನನ್ನ ನೀವು ಸ್ಮರಣೆ ಮಾಡಿ. ವರಾಹನನ್ನ ಮುಖ್ಯವಾದ ಮಾರ್ಗದಲ್ಲಿ ವರಾಹನಾಗಿ ಇವನನ್ನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸು ನಿಮ್ಮ ನೆನೆವರ ಅಂತ. ಇದಕ್ಕೆ ನಮ್ಗೆ ಹರಿತಾಂಸಾರದಲ್ಲಿ ತುಂಬಾ ಬಂದಿದ್ದಲ್ಲ, ಈ ವರಾಹನನ್ನೇ ನಾಡಿಗತ ರೂಪ, ನಾಡಿಗತ ರೂಪ ಅಂತ ಅಲ್ಲಿ 72,000 ನಾಡಿಯೊಳಗೆ ಅಂತ ಅಲ್ಲಿ ಬಂದಿದ್ದ ನಮ್ಗೆ. ಅಲ್ಲಿ ಭಗವಂತ ಆ ರೂಪದಿಂದ ಇದ್ದಾನೆ ಅಂತ ನಮ್ಗೆ ವರಾಹನ ಸ್ಮರಣೆ ನಮ್ಗೆ ಅಲ್ಲಿ ಬರುತ್ತೆ. ಇನ್ನು ಅನೇಕ ಪದ್ಯಗಳಲ್ಲಿ ಬಂದಿದೆ ಧರಾಧರಣೆ, ಎಲ್ಲೆಲ್ಲಿ ಬರುತ್ತೋ ಧರಾಧರಣೆ, ಕ್ರೋಡ 72, ವರಾಹ ರೂಪ, ಸೋ ತರೂಪಕನು, ಹೀಗೆ ಅನೇಕ ಕಡೆ ಬಂದಿದೆ. ಸೊ ಧರಾಧರಣೆ ಅಂತ ನಲ್ಲಿ ದಾಸರು ಹೇಳೋ ಧರಾನ ಧಾರಣೆ ಮಾಡಿಕೊಂಡಿದ್ದಾನೆ. ಸೊ ನಮ್ಮನ್ನ ಧರ್ಮದಿಂದ ನಾವು ಅಗಲದೆ, ಏನು ಧರ್ಮ, ನಮ್ಮ ಸಾಧನೆ, ನಮ್ಮ ನಮ್ಮ ರೋಲ್ ಇನ್ ಲೈಫ್, ಈ ಧರ್ಮಗಳಿಂದ ನಾವು ಕೆಳಗೆ ಬೀಳದೆ ನಮ್ಮನ್ನ ಎತ್ತಿ ಹಿಡಿದು ಮೇಲಕ್ಕೆ ಕರ್ಕೊಂಡು ಹೋಗ್ಬೇಕು. ಒನ್ಸ್ ಯು ಗೆಟ್ ದ ಫುಟಿಂಗ್ ದೆನ್ ನಮ್ಗೆ ಕೆಳಗೆ ನಮ್ಗೆ ಬುಡನೇ ಇಲ್ಲ ಅಂದ್ರೆ ಹೇಗೆ ಮೇಲಕ್ಕೆ ಹೋಗಬೇಕಾಗತ್ತೆ. ಕೆಳಗೆ ಬುಡ ಇಲ್ಲ ಅಂದ್ರೆ ನಾವು ಕೆಳಗೆ ಬೀಳ್ತಾ ಇರ್ತೀವಿ. ಫಸ್ಟ್ ಬುಡಬೇಕು. ಅದನ್ನೇ ವರಾಹ ರೂಪ ನೋಡಿದನ್ನ ಹಾಗೆ ಎತ್ತಿದ್ದಾನೆ. ಫಸ್ಟ್ ಕೆಳಗಡೆ ಒಂದು ಸಪೋರ್ಟ್ ಅನ್ನು ಕೊಟ್ಟು ಭೂಮಿಗೆ ಭೂದೇವಿಗೆ ಒಂದು ಸಪೋರ್ಟ್ ಕೊಡೋದು ಮಾತ್ರ ಅಲ್ಲ, ಎತ್ತಿ ಹಿಡಿತಾನೆ. ಅಬೌ ಆಲ್ ದಟ್. ಸೊ ನಮ್ಗೆ ಇದಕ್ಕೆ ಪ್ರಯೋಜನ ಏನ್ ಬರುತ್ತೆ, ಈ ಚಿಂತನೆ ಮಾಡಿದ್ರೆ ನಮಗೆ ನಮ್ಮಲ್ಲೇ ಥಾಟ್ಸ್ ವಿಲ್ ಬಿ ಮಚ್ ಹೈಯರ್ ಪ್ಲೇನ್ ಇರುತ್ತೆ, ಹೈಯರ್ ರೋಡ್. ಟೇಕ್ ದ ಹೈ ರೋಡ್ ಅಂತಾರಲ್ಲ, ಯು ವಿಲ್ ಬಿ ಟೇಕಿಂಗ್ ದ ಹೈ ಕಿಕದಲ್ಲೇ ಆ ಹೈ ರೋಡ್ ಬರುತ್ತೆ. ಆಮೇಲೆ ಜೀವನದಲ್ಲಿ ಹೈ ರೋಡ್ ಬೇಕು. ಜೀವನದಲ್ಲಿ ಹೈ ರೋಡ್ ಏನು ಅಂದ್ರೆ ಯಾರು ಒಂದು ಕೃತಜ್ಞತೆ ಯಾರು ಕೊಟ್ಟಿದ್ದಾನೆ, ಬಂದ ಪರ್ಪಸ್, ಬ್ರಹ್ಮ ಅವಬೋಧ ದಿಶನಾಥ್ ಅಂತ. ಯಾಕೆ ದೇಹ ಕೊಟ್ಟಿದ್ದಾನೆ, ಸಾಧನೆ ಮಾಡ್ಲಕ್ಕೇನೆ ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ ಅಂತ. ಅದಕ್ಕೆ ವಿಘ್ನಗಳೆಲ್ಲ ತೆಗಿತಾ ಇದ್ದಾನೆ. ನಮ್ಮ ರೋಲ್ ಏನು, ತೆಗಿಯೋನು ಇವನೆ. ಇವತ್ತಿವು ನಮ್ಗೆ ಸಾಧನೆ ಚೆನ್ನಾಗಿ ಆಗತ್ತ, ಆ ಲೌಕಿಕದಲ್ಲಿನೂ ನಮ್ಮ ಡೈರೆಕ್ಷನ್ ಕಾರ್ಲಿ ಕೂತ್ಕೊಂಡು ಕ್ಷೇಮವಾಗಿ ಹೋಗಿ ಸೇರಿದ್ದೀವ ವಿಥೌಟ್ ಲೂಸಿಂಗ್ ಅವರ್ ವೇ, ವರಾಹನೆ ಮಾರ್ಗ ಸರಿಯಾಗಿತ್ತು, ನೋ ಟ್ರಾಫಿಕ್ ಆರ್ ವಾಟ್ ಎವರ್, ನೋ ಅದರ್ ಇಶ್ಯೂಸ್, ವರಾಹನೆ ಅಂತ ಅಲ್ಲಿ ಒಂದು ಸ್ಮರಣೆ. ನಮ್ಮ ಸಾಧನೆ ಇವತ್ತು ಎದ್ದು ನಮ್ಗೆ ಪೂಜೆ ದೇವರಿಗೆ ಒಂದು ದೀಪ ಹಚ್ಚಿ ಏನೋ ಒಂದು ಎರಡು ನಮಸ್ಕಾರ ಹಾಕಿ ಯಥಾಶಕ್ತಿ ಮಾಡ್ಲಕ್ಕೆ ಆಯ್ತಾ, ರಾತ್ರಿ ಮಲ್ಕೊಳ್ಳೋವಾಗ ಏನೋ ನೆನಪು ಬಂತ ದೇವ್ರನ್ನ, ವರಾಹನಿಂದಲೇ ಆಯ್ತು ಅಂತ. ಅದಕ್ಕೆ ನಮ್ಮಲ್ಲಿ ಅದಕ್ಕೆ ಹೇಳ್ತಾರೆ ಮನೆ ಒಳಗೆ ಬರಕ್ಕಾಗಿತ್ತ ನಮ್ಗೆ. ಅದಕ್ಕೆ ನೋಡಿ, ಮನೆ ಹೊಸ್ತುಲು ದಾಟಿ ಹೊರಗಡೆ ಹೋದಾಗ ನರಸಿಂಹ, ಮನೆ ಒಳಗೆ ಬಂದಾಗೆ ವರಾಹ ಅಂತ. ವರಾಹ ಭೂಮಿ ಕೊಟ್ಟಿದ್ದಾನೆ. ಅದು ಮಾತ್ರ ಅಲ್ಲ, ಮನೆ ಒಳಗೆ ಬರಬೇಕು. ಮನೆ ಒಳಗೆ ಬರೋದು ಅಂದ್ರೆ ಈ ಮನೆ ಒಳಗೆ ಇಲ್ಲ, ನಮ್ಮ ದೇಹದಲ್ಲಿ ಇರುವಂತ ಈ ಒಳಗಿನ ಮನೆ ಅಂದ್ರೆ ಒಂದೊಂದು ಇಂದ್ರಿಯದನ್ನು ಒಳಗೆ 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 ಅವನಿದ್ದಾನಲ್ಲ, ಒಳಗೆ ಈ ಮನೆಯಲ್ಲಿ ಎಂಟರ್ ಆಗ್ಬೇಕು. ಒಳಗಿನ ಮನೆಯಲ್ಲಿ ನಮ್ಮ ಮನೆ ಅದೇ,
ನಮ್ಮ ಮನೆ ಇದು ಸ್ವರೂಪ ತಾನೆ, ನಮ್ಮ ಮನೆ ಈ ದೇಹಗಳೆಲ್ಲ ಅಲ್ಲ, ಅಲ್ಲಿದೆ ನಮ್ಮ ಮನೆ ಅಂತ ಹೇಳ್ತಾರಲ್ಲ ಹಾಗೆ, ಈ ಒಳಗೆ ಒಳಗೆ ಮನೆ ಒಳಗೆ ಬರೋದು, ಮನೆ ಒಳಗೆ ಬಂದಾಗೆ ಅಂದ್ರೆ ಅದು ಬೇಸಿಕಲಿ ಸಾಧನೆ ಅಂತ ಆಗುತ್ತೆ. ಈ ಸಾಧನೆ ದೇವರನ್ನ ನೋಡುವ ಇನ್ವರ್ಡ್ ಫೇಸಿಂಗ್, ಕಠೋಪನಿಷತ್ತಲ್ಲಿ ಅದೇ ಬರುತ್ತೆ, ಇಂದ್ರಿಯಗಳು ಹೊರಗೆ ಹೋಗುತ್ತಲ್ಲ ಅದನ್ನ ತಿರುಗಿಸಿ ಒಳಮುಖ, ಯು ಜಸ್ಟ್ ಸಿ ಅಂದ್ರೆ ಒಂದೊಂದು ವಸ್ತು ಒಂದೊಂದಲ್ಲಿನೋ ದೇವರನ್ನ ನೋಡುವ ಒಂದು, ಅದಕ್ಕೆ ಮನೆ ಒಳಗೆ ಬಂದಾಗೆ ವರಾಹ ಅಂತಾರೆ, ನಮ್ಮನ್ನ ಎತ್ತಿ ಹಿಡಿದಿದ್ದಾನೆ ದೇವರು ಅಂತ ಈ ರೀತಿಯಿಂದ ಚಿಂತನೆ ಮಾಡ್ಬೇಕು. ನೆಕ್ಸ್ಟ್ ಬಂದು ರಕ್ಷಿಸು ನೆನೆ ನಿಮ್ಮ, ಅದಕ್ಕೆ ಹೇಳ್ತಾರೆ ಒಂದೊಂದು ಕಡೆ ರಕ್ಷಿಸು ಅಂತ ವಾದಿರಾಜರೇ ಪ್ರಾರ್ಥನೆ ಮಾಡಿ ಇರ್ತಾರೆ, ಯಾಕಂದ್ರೆ ವೇದವ್ಯಾಸರು ಹೇಳಿದ್ದಾರೆ ಆ ಮಾತನ್ನೇ ಅವ್ರು ಇಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಆಚಾರ್ಯರು ಕಾಮೆಂಟ್ ಏನು ಇದೆ ಭಾಗವತ್ ತಾತ್ಪರ್ಯದಲ್ಲಿ ಇದೆ, ಅದೇ ವಾದಿರಾಜರಿಗೆ ಹೇಳ್ತಾರೆ. ಅದೇ ನಿಮ್ಮ ಯಾರಿಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ಯಾವ ರಕ್ಷಣೆ ಮಾಡ್ತಾರೆ, ದೇವರನ್ನ ನೆನೆಯಬೇಕು, ದೇವರಲ್ಲಿ ನೆನೆದು ಇರಬೇಕು. ನಾವು ಯಾವಾಗ ನೆನೆದು ಇರಬೇಕು ಅಂದ್ರೆ ನಮಗೆ ವಿಷಯ ಬೇಕು. ಅದಕ್ಕೆ ಇಷ್ಟು ವಿಷಯ ಇನ್ನೂ ಹೇಳ್ತಾರೆ ಭಾಗವತದಲ್ಲಿ ವರಾಹ ಅವತಾರ. ಅದಕ್ಕೆ ನಮ್ಮ ಇದ್ರಲ್ಲಿ ನಮ್ಮ ಬ್ಲಾಗ್ ಅಲ್ಲಿ ಪೂರ್ತಿ ಇದನ್ ಕಾಣುತ್ತೆ ವರಾಹ ಜಯಂತಿ ಇದ್ರಲ್ಲಿ ಹೇಳಿದ್ದ ನೆನಪು. ಸೊ ಅಲ್ಲಿ ಬರೋವಾಗ ದೇವರನ್ನ ನೆನೆಯಬೇಕು ಅಂದ್ರೆ ಈ ಮನಸ್ಸಿಗೆ ಒಂದು ವಿಷಯ ಕೊಡಬೇಕು. ಅದಕ್ಕೆ ದೇವ್ರು ಯಾಕೆ ಈ ಅವತಾರ ಅವತಾರ ತಾಳಬೇಕ, ಈ ಭೂಮಿಯನ್ನ ಉದ್ಧಾರ ಮಾಡ್ಬೇಕು ಅಂದ್ರೆ ಅಲ್ಲಿ ನಿಂತು ಉದ್ಧಾರ ಆಗಲಿ ಅಂತ ಇಚ್ಛೆ ಮಾಡಿದ್ರೆ ಉದ್ಧಾರ ಆಗಿ ಬಂದ್ಬಿಡ್ತಾಳೆ. ಹಾಗೆ ಬೇಕಾಗಿಲ್ಲ ದೇವರಿಗೆ. ಈ ಚಿಂತನೆ ನಮ್ಮಂತವ್ರು ನಾವು ನಿಮ್ಮಂತವರಿಗೆ ಬರಬೇಕಂದ್ರೆ ನಮ್ಗೆ ಒಂದು ಇನ್ಸಿಡೆಂಟ್ ಬೇಕು. ಈ ತರ ಬಂದ ನಮ್ಮ ಮನೇಲಿ ಕಲ್ಪನೆಗಳು ಬರ್ತ, ಕೆಳಗೆ ಭೂಮಿ ಬೋಯ್ತು, ಭೂಮಿ ಇದೇ ಇವತ್ತು ಅವನ್ ಕೆಳಗೆ ಹೋಗ್ತಾನ ದೊಡ್ಡ ಚಿಕ್ಕ ರೂಪದಿಂದ ದೊಡ್ಡ ವರಾಹನಾಗ್ ಬಂದಾಗ ಹಂದಿ ರೂಪ ಕೆಳಗೆ 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 ಅದು ಡಿಗ್ ಮಾಡ್ತಾ 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 ಹೋಗಿ ಹುಡುಕಿ ಆ ಭೂಮಿಯ ರಸಾತಲದಿಂದ ಅದನ್ನ ಎತ್ತಿ ಮೇಲಕ್ಕೆ ತಂದು ತರವಾಗ ಅಡ್ಡಿ ಬರ್ತಾನ, ಅವನನ್ನ ನಾಶ ಮಾಡ್ತಾನ. ಹಾಗೇನೆ ನಮಗೆ ಬರುವಂತ ವಿಘ್ನಗಳು ಅಂದ್ರೆ ನಮ್ಮ ಪಾಪಗಳ ಹಿರಣ್ಯಾಕ್ಷಗಳು ಬಂದಾಗ ಹೃಕ್ ಅಂದ್ರೆ ಹಿರಣ್ಯಾಕ್ಷ ಅಂದ್ರೆ ಹೃಕ್ ಹಿರಣ್ಯ ಅಂದ್ರೆ ಹೊರಗಡೆ ಏನು ಫಳಫಳ ವಸ್ತುಗಳು ಏನೇನಿರುತ್ತೋ ಅದು ಮೇಲೆ ಕಣ್ಣು, ಒಳಗೆ ಇಲ್ಲ ಆ ವಿಷಯಗಳ ಮೇಲೇನೆ ಕಣ್ಣಿಟ್ಟುಕೊಂಡು ಅದು ಸಿಕ್ಕಬೇಕು ಅದು ಬೇಕು ಇದು ಕಾಮಯೇಶ ಕ್ರೋಧಯೇಶ ಅಂತ ಹೇಳ್ತಾರ ಆ ತರ ಇರುವಂತದ್ದು. ಅದು ನಮ್ಗೆ ಯಾಕೆ ಬಂತು ರೀ ಇವತ್ತು ನಮ್ಗೆ ಎಲ್ಲರಿಗೂ ಬರುತ್ತಲ್ಲ, ಇದು ಯಾಕೆ ಬಂತು ಅಂದ್ರೆ ನನ್ನ ಪಾಪಗಳು, ಪಾಪಕ್ಕೆ ಅಜ್ಞಾನ, ದೇವರ ಅಜ್ಞಾನ ಯಾಕೆ ಬಂತು, ದೇವರನ್ನ ಮರ್ತು ಬಿಟ್ಟಿವಿ ಆದ ಕಾರಣದಿಂದ ಬಂತು. ಅದು ಹಾಗೆ ನಿವರ್ತಿ ಮಾಡ್ಬೇಕು, ಇವನೇ ಬಂದು ಮಾಡಿಸ್ಬೇಕು. ಸೊ ಈ ವರಾಗ ನನ್ನೇ ಕರೆಯೋದು, ನನ್ನಲ್ಲಿ ಇರುವಂತ ಹಿರಣ್ಯಾಕ್ಷನನ್ನ ಅಂದ್ರೆ ನನ್ನ ಕಾಮ ಕ್ರೋಧ ಇದೆಲ್ಲ ಕಾಮ, ಬೇಸಿಕಲಿ ಕಾಮಯೇಷ ಕಾಮವೇ ಜಯತೆಯ ವಿಷಯ ಅಂತ ಹೇಳುವಾಗ ಅಷ್ಟೇ ಅದ ಮನಸ್ಸು. ಸೊ ಅಲ್ಲಿಂದ ಅವನು ತೆಗೆಯಬೇಕು, ಸಾಧನೆಗೆ ಅಡ್ಡಿ ಮಾಡೋದನ್ನ ಅವನು ತೆಗಿಬೇಕು. ಸೊ ಸಿಂಪಲ್ಲೇ ವರಾಹ, ಇದು ಕೃಷ್ಣಾಂತ ಮಹಾನವದಲ್ಲಿ ತುಂಬಾ ವಿಸ್ತಾರವಾಗಿ ಈ ವರಾಹನ ಬಗ್ಗೆ ಅಲ್ಲಿನೂ ಹೇಳಿದ್ದಾರೆ, ಇದು ಭಾಗವತ ತಗೊಂಡಿದ್ದೀವಿ. ಸೊ ಹೀಗೆ ನೆನೆಯಲಕ್ಕೆ ನಮ್ಗೆ ಒಂದು ವಿಷಯ ಬೇಕು. ಸೊ ಈ ತರ ಒಂದು ಅವತಾರ ಅಂತ ಮಾಡಿ ದೇವರು ಹೀಗೆ ಬಂದ, ನಾನು ನೀಲ ಆ ಒಂದು ನೀಲ ಬಣ್ಣದಿಂದ ಬಂದ, ಬಿಳಿ ಬಣ್ಣದಿಂದ ಬಂದ. ಸೊ ಹೀಗೆ ನೀಲ ಅಂತ ಹೇಳುವಾಗ ನಮ್ಗೆ ಅವನ ಅಗಾಧವಾದಂತ ಬಣ್ಣ, ನೀಲ ಯೂಶ್ವಲಿ ಅವನು ಆಹುತಿಯನ್ನ ತಕ್ಕೊಳ್ಳುವ ರೂಪ, ಹರಿ ರೂಪ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದಕ್ಕೆ ಬರ್ತಾನೆ. ಆಮೇಲೆ ಶ್ವೇತವರಾಹ ಕಲ್ಪ, ನಿಮ್ಗೆ ಎಲ್ಲ ಸೃಷ್ಟಿ ಇಲ್ಲಿ ನಮ್ ಇರ್ಲಕ್ಕೆಲ್ಲ ಅವಕಾಶ ಕೊಟ್ಟ ರೂಪ. ಸೊ ಹೀಗೆ ಬಂದ, ಅವನು ಬಂದ ಈ ರೂಪದಿಂದ ಬಂದ, ಕೋರೆ ದಾಡ ಇತ್ತು ಅದರಿಂದ ಭೂಮಿಯನ್ನು ಎತ್ತಿದ, ಮೇಲೆ ತಂದು ಇಟ್ಟ ಉಪಕಾರಕ್ಕೆ ಹೀಗೆ ಹೀಗೆ ಅವನು ಆ ನೀರಿನಿಂದ ಬಂದ ಮೇಲೆ ಒಂಥರ ಶೇಕ್ ಮಾಡಿದಾಗ ಎಲ್ಲ ಊದಿತ್ತು. ಅಲ್ಲಿಂದ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳು, ಪಿತೃಗಳಿಗೆ ಬೇಕಾದ ಅದಕ್ಕೇನೋ ವ್ಯವಸ್ಥೆ ಮಾಡ್ತಾನೆ, ಒಂದು ಮಣ್ಣಿನ ಪಿಂಡವನ್ನ ಹಾಕ್ತಾನೆ, ಅದು ಪಿತೃಗಳಿಗೇನೋ ಇದಾಗತ್ತೆ. ಸೊ ಹೀಗೆಲ್ಲ ಹೇಳಿ ಅವನು ಒಂದೊಂದು ಅವಯವದಿಂದ ಬಂದದ್ದು ಒಂದೊಂದು ಆಗತ್ತೆ ಅಂತ ಅದು ಪೂರ್ತಿಯಾಗಿ ಅದು ದೇವರ್ತು ಆ ಪಿಂಡ ಪ್ರಧಾನ ಆಕಾರದಲ್ಲಿನೂ ಅಲ್ಲಿನೂ ಸೆಳ್ತಾ ಎಲ್ಲ ಉದ್ಧಾರ ಮಾಡಿದ. ಈ ಒಂದು ಕಥೆ ತರ ಹೇಳಿದ್ರೆ ನಮ್ಗೇನೋ ಮನಸ್ಸು ಹೀಗೆಲ್ಲ ಮಾಡಿದ ಹೀಗೆಲ್ಲ ಮಾಡಿದ, ಮನಸ್ಸು ಗೆಟ್ ಫಿಕ್ಸೇಟೆಡ್ ಆನ್ ದಟ್, ಮನಸ್ಸಿಗೆ ವಿಷಯ ಕೊಡದೇ ಇದ್ರೆ ಮನಸ್ಸು ಎಲ್ಲೆಲ್ಲೋ ಓಡತ್ತೆ. ಸೊ ಆ ಮನಸ್ಸಿಗೆ ಒಂದು ಆಕರ್ಷಣ ಮಾಡಿ ಒಂದು ವಿಷಯದಲ್ಲಿ ಇಡಬೇಕು. ಈ ಲೌಕಿಕ ವಿಷಯ ಬೇಡ, ದೇವರ ಚರಿತೆ, ಆ ದೇವರ ಚರಿತೆಯನ್ನ ದೇವರು ಮಾಡಿದ ಲೀಲೆಯನ್ನ ಮನಸ್ಸು ಮೆಲುಕು ಹಾಕ್ತಾ ಹಾಕ್ತಾ ಮನಸ್ಸು ಗೆಟ್ಸ್ ಅಬ್ಸಾರ್ಬ್, ಅದಕ್ಕೆ ನೆನೆಯೋದು ಅಂತ. ಸೊ ಅಲ್ಲಿ ನೆನೆಯ ನಿಮ್ಮನ್ನ ಹೀಗೆ ನೀ ಅವತಾರ ಮಾಡಿಯೇ ತೋರಿಸಿದ್ದೇನ, ಅದಕ್ಕೆ ಇಲ್ಲಿ ತಕೊಳ್ಳೋದೆಲ್ಲ ನೋಡಿ ನರಸಿಂಹ ಅವತಾರ ಇವಾಗ ವರಾಹ. ಸೊ ಒಂದೊಂದು ಅವತಾರವನ್ನೇ ಮೇನ್ ಆಗಿ ಇಲ್ಲಿ ತಗೋತಾರೆ, ಬಿಕಾಸ್ ಇಟ್ ಈಸಿ ದ್ಯಾನ್ ಅದರ್ ಥಿಂಗ್ಸ್. ಸೊ ಹೀಗೆ ನೆನೆಯಲಕ್ಕೆ ಆಗತ್ತೆ ನೀನು ನಮ್ಗೆ ದೇವರು ಈ ತರ ನಾವು ದೇವರಲ್ಲಿ ಚಿಂತನೆ ಸರಿಯಾಗಿ ಮಾಡಿದ್ರು ದೇವರು ನಮ್ಗೆ ಫಲವನ್ನ ಕೊಟ್ಟೆ ಕೊಡ್ತಾನ ವರಾಹ ರೂಪ ಭಗವಂತ ಅಂತ ಹೇಳ್ತಾ ಕೃಷ್ಣಾರ್ಪಣೆ.